ಇನ್ನು ಕೆಲವೇ ಹೊತ್ತಲ್ಲಿ ಪಂಜಶೀರ್ ಕೂಡ ತಾಲಿಬಾನಿಗಳ ಕೈವಶ ಆಗುತ್ತ. ಸ್ವತಂತ್ರಕ್ಕಾಗಿ ಈಗ ಅಫ್ಘಾನ್ ನಾರ್ಥನ್ ಅಲಯನ್ಸ್ ಹೋರಾಟ ಮಾಡ್ತಾ ಇದೆ. ಮೂರು ಪ್ರದೇಶಗಳನ್ನ ಈಗಾಗಲೇ ತಾಲಿಬಾನ್ ರಕ್ಕಸರು ವಶಪಡಿಸಿಕೊಂಡಿದ್ದಾರೆ. ಬಾನು, ಪೋಲ್ ಇ ಹೆಸಾರ್ ಮತ್ತು ದೆಹ್ ಸಲಾಹ್ ಪ್ರಾಂತ್ಯಗಳು ತಾಲಿಬಾನ್ ವಶದಲ್ಲಿದೆ. ಇದೀಗ ಪಂಜಶೀರ್ ವಶಕ್ಕೂ ಕೂಡ ಈಗ ಒಂದು ಮುಂದಾಗ್ತಾ ಇದ್ದಾರೆ. ಪಂಜಶೀರ್ ಕಣಿವೆಯತ್ತ ನುಗ್ತಾ ಇದ್ದಾರೆ ರಕ್ತ ರಕ್ಕಸ ತಾಲಿಬಾನಿಗಳು. ಕಟ್ಟ ಕಡೆಯ ಪ್ರಾಂತ್ಯ ಪಂಜಶೀರನ್ನ ವಶಪಡಿಸಿಕೊಳ್ಳೋದಕ್ಕೆ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇನ್ ಕೆಲವೇ ಹೊತ್ತಲ್ಲಿ ಹಾಗಾದ್ರೆ ಪಂಜಶೀರ್ ತಾಲಿಬಾನಿಗಳ ಕೈವಶ ಆಗುತ್ತ. ಪಾಪ ಆ ಪಂಜಶೀರ ಸ್ವತಂತ್ರ ಹೋರಾಟಕ್ಕೆ ಅಂದ್ರೆ ಈಗ ಅದನ್ನ ತಮ್ಮಲ್ಲೇ ಉಳಿಸ್ಕೊಳ್ಳೋಕೋಸ್ಕರ ಅಫ್ಘಾನ್ ನಾರ್ಥನ್ ಅಲಿಯನ್ಸ್ ಹೋರಾಟ ಕೂಡ ಮಾಡ್ತಾ ಇದೆ, ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇದೆ. ಇಲ್ಲಿಗೆ ಅವ್ರು ಬರೋದು ಬೇಡ, ಅವ್ರು ವಶ ಆಗೋದು ಬೇಡ ಅಂತ. ಆದ್ರೆ ಈ ರಾಕ್ಷಸರು ಬಿಡುವಂತೆ ಕಾಣಿಸ್ತಾ ಇಲ್ಲ. ಮೂರು ಪ್ರದೇಶಗಳನ್ನ ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ ತಾಲಿಬಾನಿಗಳು. ಬಾನು ಮತ್ತು ಪೋಲಿ ಹೆಸರ್ ಹಾಗೆ ದೆಹ್ ಸಲಾಹ್ ಪ್ರಾಂತ್ಯಗಳು ತಾಲಿಬಾನ್ ವಶದಲ್ಲಿದೆ. ಇದೀಗ ಪಂಜಶೀರ್ನ ಸರದಿ ಆಗುತ್ತಾ ಹಾಗಾದ್ರೆ ಘೋಷಣೆ ಕೂಡ ಮಾಡಿದ್ದಾರೆ, ಕಟ್ಟಕಡೆಯ ಪ್ರಾಂತ್ಯ ಪಂಜಶೀರನ್ನ ವಶಪಡಿಸ್ಕೊಳ್ತೀವಿ ಅಂತ ತಾಲಿಬಾನಿಗಳು. ಹಾಗಾದ್ರೆ ಈ ಪಂಜಶೀರ್ ಕೂಡ ತಾಲಿಬಾನಿಗಳ ಕೈವಶ ಆಗುತ್ತ? ಅಫ್ಘಾನಿಸ್ತಾನದಲ್ಲಿ ಈ ರಕ್ತ ರಕ್ಕಸ ತಾಲಿಬಾನಿಗಳ ಅಟ್ಟಹಾಸ ದಿನ ಕಳೆದಂತೆ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಬಾನು ಮತ್ತು ಪೋಲ್ ಇ ಹೆಸರ್ ಹಾಗೆ ದೆಹ್ ಸಲಾಹ್ ಅನ್ನುವಂತಹ ಈ ಮೂರು ಪ್ರಾಂತ್ಯಗಳಿಗೆ ಇವರು ಹೊಕ್ಕಾಗಿದೆ, ಇವರು ವಶಪಡಿಸ್ಕೊಂಡಿದ್ದಾರೆ. ಈಗ ಮುಂದೆ ಪಂಜಶೀರ್ ಅನ್ನುವಂಥದ್ದನ್ನು ಕೂಡ ವಶಪಡಿಸ್ಕೊಳ್ತಾರಾ ಅನ್ನೋ ಪ್ರಶ್ನೆ. ಯಾಕಂದ್ರೆ ಘೋಷಣೆ ಕೂಡ ಮಾಡಿದ್ದಾರೆ ಕಟ್ಟಕಡೆಯ ಪ್ರಾಂತ್ಯ ಪಂಜಶೀರ್ ಅನ್ನ ವಶಪಡಿಸ್ಕೊಳ್ತೀವಿ ಅಂತ. ಈ ಹೊತ್ತಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಅಫ್ಘಾನ್ ನಾರ್ಥನ್ ಅಲಯನ್ಸ್ ಕೂಡ, ಅಲ್ಲಿನ ಪ್ರಾಂತ್ಯದ ಈ ಒಂದು ಅಲಯನ್ಸ್ ಕೂಡ ಹೋರಾಟವನ್ನ ಮಾಡ್ತಾ ಇದೆ. ಇಲ್ಲಿಗೆ ಆ ರಾಕ್ಷಸರು ಬರೋದು ಬೇಡ, ನಾವು ಈಗ ಹೇಗಿದ್ದೀವೋ ಹಾಗೆ ಮುಂದುವರಿಲಿ ಅನ್ನುವಂತಹ ಹೋರಾಟಕ್ಕೆ, ಅವರ ಸ್ವತಂತ್ರದ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ. ಬಟ್ ಇವರು ಈ ತಾಲಿಬಾನಿಗಳು ಅದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಹೇಗೆ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇದ್ರಿ ನಾವು, ಬೀದಿ ಬೀದಿಗಳಲ್ಲಿ ಹೆಣವನ್ನ ಉರುಳಿಸ್ತಾ ಇದ್ರು ಮಕ್ಕಳು, ಹೆಣ್ಣು ಮಕ್ಕಳು ಯಾರನ್ನು ಕೂಡ ನೋಡದೆ ಬೀದಿ ಬೀದಿಯಲ್ಲಿ ಹೆಣ ಉರುಳಿಸಿದ್ರು. ಮೂರು ಪ್ರಾಂತ್ಯಗಳನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ. ದಿನ ಕಳೆದಂತೆ ಮನೆಯಿಂದ ಹೊರಗೆ ಬಂದವರು ಎಲ್ಲರೂ ಕೂಡ ವಾಪಸ್ ಮನೆಗೆ ಹೋಗ್ತಾರೆ ಅನ್ನುವಂತಹ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿತ್ತು ಈ ಬಾನು, ಪೋಲಿ, ಹೆಸರ್ ಮತ್ತು ದೆಹ್ ಸಲಾಹ್ ಪ್ರಾಂತ್ಯದಲ್ಲಿ. ಈಗ ಮುಂದಿನ ಸರದಿ ಹಾಗಾದ್ರೆ ಪಂಜಶೀರ ಆಗುತ್ತಾ ಅನ್ನುವ ಪ್ರಶ್ನೆ.